ನಮಸ್ಕಾರ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತು ಒಂದು ಟ್ಯಾಟಿಂಗ್ ಟೈಪು ಒಂದು ಡಿಸೈನ್ ಹೇಳ್ಕೊಡ್ತೀನಿ. ಅದಕ್ಕೆ ಈ ಥರ ರಿಂಗ್ಸ್ ತಗೊಳ್ಳೋಣ. ರಿಂಗಿಗೆ ಫಸ್ಟು ಆರಳೆ ತೊಗೊಂಡಿದ್ದೀನಿ, ದಾರ 10 ನಂಬರ್ ಕ್ರೋಷೆ ತೊಗೊಂಡಿದ್ದೀನಿ. ಒಂದು ನಾಟ್ ಹಾಕ್ಬಿಟ್ಟು ಈ ಥರ ಎರಡು ಸರಿ ಈ ಥರ ಗಂಟು ಹಾಕ್ಕೊಳ್ಳಿ. ತುಂಬ ಸಿಂಪಲ್ ಇದೆ, ಸಿಂಪಲ್ಗಿಂತ ತುಂಬ ಬೇಗ ಮುಗಿಸ್ಬೋದು. ಬಟ್ ನಿಮಗೆ ಟ್ಯಾಟಿಂಗ್ ಟೈಪೇ ಬರುತ್ತೆ. ರಿಂಗು ಸ್ವಲ್ಪ ದೊಡ್ಡದಿರೋದ್ರಿಂದ ಸ್ವಲ್ಪ ದೊಡ್ಡ ಡಿಸೈನ್ ಕಾಣುತ್ತೆ ಟ್ಯಾಟಿಂಗು. ಚಿಕ್ಕ ರಿಂಗ್ ತೊಗೊಂಡ್ರೆ ಚಿಕ್ಕದಾಗಿ ಬರುತ್ತೆ. ಸೊ ಇದರೊಳಗೆ ಕ್ರೋಷನ ಈ ಥರ ಒಳಗೆ ಕ್ರೋಷನ ಹಾಕಿ ಒಂದು ಲೂಪ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಒಂದು ಲೂಪ್ ಮಾಡಿಕೊಂಡು 7 ಸಿಂಗಲ್ ಕ್ರೋಷ ಹಾಕ್ಕೊಳ್ಳೋಣ. 1 2 ಈ ಥರ. ಅದು ಫಸ್ಟ್ ನೀವು ಮಾಡಿದ್ದು ಕೌಂಟ್ ಮಾಡ್ಕೋಬೇಡಿ. 3 ಸಿಂಗಲ್ ಕ್ರೋಷ ಅಂದರೆ ಬರೀ 2 ರಿಂಗ್ನ 1 ಮಾಡೋದು. 5 6 ಹಾಫ್ ಡಬಲ್ ಕ್ರೋಷನು ಹಾಕೋಬೋದು ನೀವು. ಅಂದರೆ ಏನಾಗುತ್ತೆ, ರಿಂಗೇ ದೊಡ್ಡದು, ಇದು ದೊಡ್ಡದು ಬಂದ್ಬಿಡುತ್ತೆ ಸ್ಟಿಚ್. ಸೊ ನೋಡಿಕೊಂಡು ಇದು ಮಾಡಿ. ಇದು ಸ್ಟಾರ್ಟಿಂಗು, ಇದು ರೈಟ್ ಸೈಡ್ ಇಟ್ಕೊಂಡಿದ್ದೀನಿ ನಾನು. ಒಂದು 3-4 ಚೈನ್ ಬಿಟ್ಟು ಸ್ಟಾರ್ಟ್ ಮಾಡಿ. ಸೊ ಇಲ್ಲಿ 7 ಸಿಂಗಲ್ ಕ್ರೋಷ ಹಾಕ್ಕೊಂಡಿದ್ದೀನಿ. ಈ ಥರ ಇಟ್ಕೊಂಡು ಇದು ಎಕ್ಸ್ಟ್ರಾ ಥ್ರೆಡ್ ಆಮೇಲೆಲ್ಲ ಕಟ್ ಮಾಡಿ ಅಂಟಿಸ್ಕೋಬೋದು, ಇನ್ನೂ ಚಿಂತೆ ಇಲ್ಲ. ಅದು ನೋಡಿ, ಈ ಥರ ಹಾಕ್ಕೊಂಡು ಚೂರು ಹಿಂಗೆ ತೊಗೊಂಡ್ರೆ ರಿಂಗು ಕೆಳಗಿಂದ ನಿಮಗೆ ಈ ಸೈಡ್ ರಿಂಗ್ ಬರುತ್ತೆ. ಇಲ್ಲಿ ಹಾಗೆ 7 ಸಿಂಗಲ್ ಕ್ರೋಷ ಹಾಕ್ಕೊಳ್ಳಿ. ಎರಡು ಸ್ವಲ್ಪ ಸೆಟ್ ಆಗೋ ತನಕ ಹಂಗಾಗುತ್ತೆ. 3 4 ಆಯಿತು. ಟೈಟಾಗಿ ಬರಲಿ. 5 ನಿಮಿಷ ದಾರ. ಐದು ಜಸ್ಟ್ ಬರೀ ಕ್ರೋಷ ಒಳಗೋಗಿ ಹಿಂಗೆ ಹೊರಗಡೆ ತಂದು 2 ರಿಂಗನ್ನು 1 ಮಾಡೋದು. ಸೊ ಈ ಥರ ಬರುತ್ತೆ, 7 ಈ ಕಡೆ 7 ಈ ಕಡೆ. ಈ ಥರ ಬಂದಮೇಲೆ ಇನ್ನೊಂದು ರಿಂಗು ಆ್ಯಡ್ ಮಾಡ್ಕೊಳ್ಳೋಣ. ಹಿಂಗೆ ಕೆಳಗಡೆಯಿಂದ ಹಿಂಗೋಗಿ ಜಸ್ಟ್ ಅದಕ್ಕೂ ಇದಕ್ಕೂ ಸೇರಿಸ್ಕೊಳ್ಳಿ ಸಿಂಗಲ್ ಕ್ರೋಷ. ಹಾಗೆ 7 ಮಾಡಬೇಕು. ತ್ರೀ 4 ಈ ಥರ 7 ಸಿಂಗಲ್ ಕ್ರೋಷ ಹಾಕ್ಕೊಂಡ್ಮೇಲೆ ಇದನ್ನು ನೀವು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸೀರೆಗೆ ಪ್ಲೇಸ್ ಮಾಡ್ಕೋಬೇಕು. ತುಂಬ ಮುಂದಕ್ಕೂ ಹೋಗ್ಬಾರ್ದು, ತುಂಬ ಹಿಂದಕ್ಕೂ ಬರಬಾರ್ದು.
ನೋಡಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ನೋಡಿಕೊಂಡು ಪ್ಲೇಸ್ ಮಾಡಿ ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ಇದೇ ಥರ ತಿರ್ಗಾನು ಈ ಸೈಡ್ 7 ಸಿಂಗಲ್ ಕ್ರೋಷ ಬರಬೇಕು. ಐದು ಏಳು ಏಳಾದಮೇಲೆ ತಿರ್ಗಾನು ಇನ್ನೊಂದು ರಿಂಗ್ ಮಾಡಬೇಕು. ಸೊ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗೋಣ. ಒಂದು ಸ್ವಲ್ಪ ಮಾಡಿದ್ಮೇಲೆ ನಿಮ್ಗೆ ತೋರಿಸ್ತೀನಿ ಹೇಗೆ ಬಂದಿದೆ ಅನ್ನೋದು. ನೋಡಿ ಈ ಥರ ಮಾಡ್ಕೊಂಡು ಹೋಗ್ತಾ ಹೋಗೋಣ. ಫುಲ್ ಸ್ಯಾರಿ ಫಸ್ಟ್ ಹಾಫ್ ರಿಂಗು ಕವರ್ ಮಾಡೋಣ. ನೆಕ್ಸ್ಟ್ ಇನ್ನೊಂದು ಕಲರಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಫಸ್ಟ್ ಲೈನು ಈ ಥರ ಫುಲ್ ರಿಂಗ್ ಅಂದರೆ ಹಾಫ್ ರಿಂಗಲ್ಲಿ ಫುಲ್ ಸ್ಯಾರಿ ಈ ಥರ ಪೂರ್ತಿ ಕಂಪ್ಲೀಟ್ ಮಾಡ್ಕೋಬೇಕು. ಈಗ ಸೆಕೆಂಡ್ ಲೈನು ಒಂದು ನಾಟ್ ಹಾಕ್ಕೊಂಡಿದ್ದೀನಿ. ನಾವು ಇಲ್ಲಿ ಸ್ಟಾರ್ಟ್ ಮಾಡಿದ್ದೀವಲ್ಲ, ಇಲ್ಲಿಂದ ಇದು ಸೆಕೆಂಡ್ ಲೈನ್ ತುಂಬ ಈಸಿ ಇದೆ. ನಿಮಗೆ ಜಸ್ಟ್ ರಿಂಗ್ ಫಿಲ್ ಮಾಡ್ಕೊಳ್ತಾ ಹೋಗಬೇಕು. ಸಿಂಗಲ್ ಕ್ರೋಷಲ್ಲಿ ಒಂದು ಚೈನ್ ಹಾಕ್ಕೊಂಡು ಸಾರಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ನಾಟ್ ಹಾಕಿ ಈ ಸ್ಟಾರ್ಟಿಂಗ್ ಚೈನಿಗೆ ಈ ಥರ ಚೈನ್ ಹಾಕ್ಕೊಳ್ಳಿ. ಈಗ ಈ ಮಿಕ್ಕಿದ್ದು ಹಾಫ್ ರಿಂಗ್ ಇರುತ್ತಲ್ಲ, ಆ ಹಾಫ್ ರಿಂಗನ್ನು ಫಿಲ್ ಮಾಡ್ಕೊಳ್ತಾ ಹೋಗಿ. ಇದೇ ಥರ ಸಿಂಗಲ್ ಕ್ರೋಷ ನೋಡಿ, ಎರಡು ರಿಂಗನ್ನ ಎರಡು ಲೂಪನ್ನ ಒಂದ್ ಮಾಡಬೇಕು. ನಾಲ್ಕಾಗಿದೆ, ಐದು ಆರು, ಈ ಥರ ಫುಲ್ಲು 15 ಸಿಂಗಲ್ ಕ್ರೋಷ ಹಾಕ್ಕೊಳ್ಳಿ. ನೋಡಿ 14 ಆಗಿದೆ. ಇನ್ನೊಂದು ಸ್ವಲ್ಪ ಇದನ್ನು ಸರಿಸ್ಬಿಟ್ಟು ರಿಂಗಲ್ಲಿ ಕ್ಲೋಸ್ ಮಾಡ್ಕೊಳ್ಳಿ. ಈ ಥರ 15 ಆದಮೇಲೆ ಇಲ್ಲಿ ಈ ರಿಂಗಿಗೂ ಈ ರಿಂಗಿಗೂ ಮಧ್ಯದಲ್ಲಿ ಕ್ರೋಶ ತಗೊಂಡು ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಓಕೆ, ಈ ಥರ ಮತ್ತೆ ಅಗೇನ್ ನೆಕ್ಸ್ಟ್ ರಿಂಗ್ ಕಂಪ್ಲೀಟ್ ಮಾಡ್ಕೊಳ್ತಾ ಬನ್ನಿ. 15 ಸಿಂಗಲ್ ಕ್ರೋಶ ಹಾಕ್ಕೋಬೇಕು. ಸೊ ಇದು ತುಂಬ ಈಸಿ ಇದೆ. ನಿಮಗೆಲ್ಲಿ ಇದು ಕಷ್ಟ ಅನಿಸುತ್ತೆ ಅಂದರೆ ಈ ರಿಂಗಿಗೂ ರಿಂಗಿಗೂ ಮಧ್ಯದಲ್ಲಿ ಸೀರೆಗೆ ನಾವು ಹೊಲಿತೀವಲ್ಲ ಇಲ್ಲಿ ಅಂದರೆ ಅಟ್ಯಾಚ್ ಮಾಡ್ಕೊಂಡು ಹೋಗ್ತೀವಲ್ಲ, ಇದು ಕ್ಲೀನಾಗಿರಬೇಕು, ಡಿಸ್ಟೆನ್ಸ್ ಸೇಮ್ ಇರಬೇಕು, ಇಲ್ಲಾಂದರೆ ಸುಕ್ಕು ಬಂದುಬಿಡುತ್ತೆ, ರಿಂಕಲ್ಸ್ ಬಂದುಬಿಡುತ್ತೆ. ಇದೊಂದು ಸ್ವಲ್ಪ ನೀವು ನೋಡಿಕೊಂಡ್ರೆ ಇನ್ನೆಲ್ಲ ಈಸಿ ಇದೆ ಡಿಸೈನು. ಸೊ ಇದಕ್ಕೆ ಫುಲ್ಲು ರಿಂಗ್ ಮುಗಿಸೋಣ. ಗ್ರೀನಲ್ಲಿ 15 ಸಿಂಗಲ್ ಕ್ರೋಷ ಹಾಕ್ಕೊಂಡು ಮುಗಿಸ್ಬೇಕಾಗತ್ತೆ. ಸೊ ಥರ್ಡ್ ರೋ ಹೇಳ್ಕೊಡ್ತೀನಿ. ಫ್ರೆಂಡ್ಸ್ ನೋಡಿ, ಈ ಥರ ಫಿನಿಷ್ ಆದಮೇಲೆ ಸೆಕೆಂಡ್ ಲೈನು ಈ ಥರ ಕಾಣುತ್ತೆ. ಈಗ ಥರ್ಡ್ ಲೈನು ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲೇನು ಮಾಡಿದ್ದೀನಿ ಮೂರನೇ ಲೈನಿಗೆ ಅಂದರೆ ಇದು ಉಲ್ಟಾ ಇದೆ ಸೀರೆ, ಇಲ್ಲಿ ತನಕ ಬಂದಿದ್ದೀವಿ. ಈಗ ಇಲ್ಲಿಗೆ ಎಂಡ್ ಮಾಡ್ಕೋಬೇಕು, ಕಟ್ ಮಾಡ್ಕೋಬೇಡಿ. ಇದೇ ಥರ ಹಿಂಗೆ ತಿರುಗಿಸ್ಕೊಳ್ಳೋಣ. ಸೇಮ್ ಕಲರಲ್ಲಿ ಮಾಡಿದ್ರೆ ನಿಮಗೆ ಆ ಟ್ಯಾಟಿಂಗು ಎಫೆಕ್ಟು ಕಾಣುತ್ತೆ, ಇಲ್ಲಾಂದರೆ ನೀವು ತಿರ್ಗಾನು ಕಲರ್ ಚೇಂಜ್ ಮಾಡಿದ್ರೆ ಅದು ಬೇರೆ ಥರ ಡಿಸೈನು ಕಾಣುತ್ತೆ. ಸೊ ಕ್ಲೀನಾಗಿ ಇದು ಈಗ ಸ್ಟಾರ್ಟಿಂಗ್ ಆದ್ರಿಂದ 6 ಸಿಂಗಲ್ ಕ್ರೋಷ ಮಾಡ್ಕೊಂಡಿರ್ತೀವಲ್ಲ ಆ ಚೈನಿಗೆ ಇದೆಲ್ಲ ಗಮ್ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಆಮೇಲೆ ಕೊನೆಗೆ. ಸೊ ಇಲ್ಲಿ ನೋಡಿ ಈ ಥರ ಪ್ರತಿಯೊಂದು ಸ್ಟಾರ್ಟಿಂಗ್ ಮಾತ್ರ ಈ ಥರ ಸಿಂಗಲ್ ಕ್ರೋಷ ಚೈನ್ ಇರುತ್ತಲ್ಲ ಅಲ್ಲಿಗೆ ಮತ್ತೆ ಸಿಂಗಲ್ ಕ್ರೋಷನೇ ಹಾಕ್ಕೊಳ್ತಾ ಬರಬೇಕು.
ಇಲ್ಲಾಂದ್ರೆ ಫಿನಿಷಿಂಗು ನೀಟಾಗಿರಲ್ಲ. ನಾಲ್ಕು, ಐದು, ಆರು ನೋಡಿ, ಈ ಥರ ಸಮ ಬರುತ್ತೆ ಅವಾಗ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ. ಆರಾದ್ಮೇಲೆ ಮೂರು ಚೈನ್ ಹಾಕ್ಕೊಳ್ಳೋಣ. ಮೂರು ಚೈನ್ ಹಾಕ್ಕೊಂಡು ಇಲ್ಲಿ ಈ ಕಡೆಯಿಂದನೂ ಆರು ಸಿಂಗಲ್ ಕ್ರೋಶ ಬಿಟ್ಬಿಡಿ. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು. ಆರಕ್ಕೆ ಲಾಕ್ ಮಾಡ್ಕೊಳ್ಳಿ ಈ ಥರ. ತಿರ್ಗಾನು ಇವಾಗ ಈ ರಿಂಗಿಂದ ಈ ರಿಂಗಿಗೆ ಎಂಟು ಚೈನ್ ಹಾಕ್ಕೊಳ್ಳಿ. ಮೂರು, ನಾಲ್ಕು, ಆರು, ಏಳು, ಎಂಟು. ಎಂಟು ಚೈನು ಮತ್ತೆ ಸಿಕ್ಸ್ ಕೌಂಟ್ ಮಾಡ್ಕೊಳ್ಳಿ. ಮೂರು, ನಾಲ್ಕು, ಐದು, ಆರು. ಆರನೇ ಸಿಂಗಲ್ ಕ್ರೋಷಿಯಾಗೆ ಇದನ್ನು ಲಾಕ್ ಮಾಡ್ಕೊಳ್ಳಿ. ಮತ್ತೆ ಮೂರು ಚೈನು, ಮತ್ತು ಅದೇ ಥರ ಈ ಕಡೆಯಿಂದ ಕೌಂಟ್ ಮಾಡ್ಕೊಳ್ಳಿ. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು. ಸೊ ಈ ಲೈನೆಲ್ಲ ಇದೇ ಥರ ಮಾಡ್ಕೊಳ್ತಾ ಹೋಗಬೇಕು. ನೋಡಿ ಈ ಥರ ಬರುತ್ತೆ. ಇನ್ನೊಂದೆರಡು ಮಾಡಿ ತೋರಿಸ್ತೀನಿ. ನೋಡಿ ಈ ಥರ ಹಾಕ್ಕೊಳ್ತಾ ಹೋಗಬೇಕು ಮೂರನೇ ಲೈನು. ಇವಾಗಿಲ್ಲಿ ನಾನು ಮಾಡ್ತಾ ಇದ್ದೀನಿ, ತ್ರೀ ಚೈನ್ ಹಾಕಿ ಈ ಕಡೆಯಿಂದ ಸಿಕ್ಸ್ತ್ಗೆ ಲಾಕ್ ಮಾಡ್ಕೋಬೇಕು. ಮತ್ತು ತಿರ್ಗಾನು ಏಯ್ಟ್, ಏಯ್ಟ್ ಚೈನ್. ಸೊ ತುಂಬ ಈಸಿ ಇದೆ ಅದು. ಥರ್ಡ್ ರೋ ಇದೇ ಮುಗ್ಸೋಣ, ಫೋರ್ತ್ ರೋ ಹೇಳ್ಕೊಡ್ತೀನಿ. ಸೊ ಆಲ್ಮೋಸ್ಟ್ ನಿಮ್ಗೆ ಇದು ಗೊತ್ತಾಗಿರ್ಬೇಕು. ಇವಾಗ ಟ್ಯಾಟಿಂಗ್ ಶೇಪಲ್ಲಿ ಬಂದಿದೆ ಇದು. ಚೆನ್ನಾಗಿ ಬರ್ತಾ ಇದೆ. ಸೊ ಮಾಡೋಣ, ಮುಗಿಸೋಣ ಥರ್ಡ್ ರೋ. ಫ್ರೆಂಡ್ಸ್ ನೋಡಿ, ಈ ಥರ ಏಯ್ಟ್ ಚೈನು ಫುಲ್ಲು ಆದಮೇಲೆ ಎಂಡಿಂಗಲ್ಲಿ ಈ ಥರ ಮೂರು ಚೈನ್ ಹಾಕಿ ಸೇಮ್ ಆರು ಸಿಂಗಲ್ ಕ್ರೋಶ ಬಿಟ್ಟು ಈ ಕಡೆ ಇಲ್ಲಿ ಲಾಕ್ ಮಾಡ್ಕೊಂಬಂದಿರ್ತೀವಿ. ಮತ್ತು ಇವಾಗ ಅದೇ ಥರ ಒಂದು ಮೂರು ಸಿಂಗಲ್ ಕ್ರೋಶ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಈ ಥರ ಟರ್ನ್ ಮಾಡಿಕೊಂಡು ನೀವು ಬೇಕಿದ್ರೆ ಕಟ್ ಮಾಡಿಬಿಟ್ಟು ತಿರ್ಗಾನು ನಾಟ್ ಹಾಕ್ಕೊಂಡು ಸೇರಿಸ್ಕೊಂಡು ಬರ್ಬೋದು. ಇಲ್ಲ ಅಂದರೆ ಈ ಥರ ಇಟ್ಕೊಂಡು ನೋಡಿ, ಈ ತಿರ್ಗಾನು ಇವಾಗ ಅದೇ ಥರನೇ ಅಲ್ಲೇ ನೀವು ಟರ್ನ್ ಮಾಡ್ಕೋಬೋದು. ಇಲ್ಲಾಂದರೆ ಈ ಥರ ಸಿಂಗಲ್ ಕ್ರೋಶ ಹಾಕ್ಕೊಂಡಿರ್ತೀವಲ್ಲ, ಮತ್ತೆ ಅದಕ್ಕೆ ರಿಪೀಟ್ ಮಾಡಿ ಅದೇ ಥರ. ಪ್ರತಿಯೊಂದು ಸಿಂಗಲ್ ಕ್ರೋಶಿಯಾಗೂ ಈ ಥರ ಸಿಂಗಲ್ ಕ್ರೋಶ ಹಾಕ್ಕೊಂಡು ಈ ತ್ರೀ ಚೈನ್ ಇರುತ್ತಲ್ಲ, ತ್ರೀ ಚೈನ್ ಬಂದು ಎರಡು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಈ ಥರ ಕಾಣಿಸ್ತಾ ಇದೆ ಅಲ್ವಾ? ಎರಡು ಸಿಂಗಲ್ ಕ್ರೋಶ ಹಾಕ್ಕೊಂಡು ಈ ಏಯ್ಟ್ ಚೈನಿಗೆ ಕಂಬಗಳು ಹಾಕ್ಕೊಳ್ಳೋಣ. ಯಾವ ಥರ ಇರಬೇಕು ಅಂದರೆ, ಒಂದು ಸರಿ ಕ್ರೋಶ ಮೇಲೆ ದಾರ ರ್ಯಾಪ್ ಮಾಡಿ, ಮೂರು ರಿಂಗ್ ಬರುತ್ತೆ ಕ್ರೋಶ ಮೇಲೆ, ಮೂರನ್ನು ಒಂದೇ ಸರಿ ಹೊರಗಡೆಗೆ ಬನ್ನಿ. ಹಾಫ್ ಡಬಲ್ ಕ್ರೋಶ ಈ ಥರ ಐದು ಹಾಫ್ ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಒಂದು ಸರಿ ಈ ಥರ ಮಾಡಿ ಮೂರು ಲೂಪನ್ನು ಒಂದೇ ಸರಿ ಹೊರಗಡೆಗೆ ಬರಬೇಕು. ಈ ಥರ ಐದು ಬಂದಮೇಲೆ ಒಂದು ಬೀಡ್ ಹಾಕ್ಕೊಳ್ಳೋಣ. ಒಂದು ಬೀಡ್ ಹಾಕ್ಕೊಳ್ಳಿ. ಕ್ರೋಷಗೆ ಒಂದು ಬೀಡ್ ಹಾಕ್ಕೊಂಡು ಒಂದು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಇದರೊಳಗೆ ಬೀಡ್ನ ಸ್ಲೈಡ್ ಮಾಡಿಕೊಂಡು ಒಂದು ಬೀಡ್ ಲಾಕ್ ಹಾಕಿ
ಮತ್ತೆ ಈ ಮಿಕ್ಕಿರೋ 8 ಚೈನ್ಗೆ ಹಾಫ್ ಡಬಲ್ ಕ್ರೋಷ ಮಾಡ್ಕೊಂಬನ್ನಿ. ಇಲ್ಲಿ ನೀವು ಸಿಂಗಲ್ ಕ್ರೋಷನು ಹಾಕೋಬೋದು, ಹಾಫ್ ಡಬಲ್ ಕ್ರೋಷ ಬದಲು ಸಿಂಗಲ್ ಕ್ರೋಷನ್ ಹಾಕೋಬೋದು. ಬಟ್ ಅಗ್ಲ ಬರಲ್ಲ, ಚಿಕ್ಕದು ಬರುತ್ತೆ ಅದು ಅಗ್ಲ. ಸೊ ನಿಮಗೆ ಆ ಲುಕ್ ಕೊಡೋದಿಲ್ಲ, ಅದು ಆ ಟ್ಯಾಟಿಂಗ್ ಲುಕ್ ಕೊಡಬೇಕು ಅಂದರೆ ಹಾಫ್ ಡಬಲ್ ಕ್ರೋಷ ಹಾಕ್ಕೊಂಡ್ರೆ ನಿಮಗೆ ಲುಕ್ ಬರುತ್ತೆ. ಸೊ ಅದೇ ಥರ ಕಂಟಿನ್ಯೂ ಮಾಡಿ, 2 3 4 5 ಆದಮೇಲೆ 3 ಚೈನ್ ಇರುತ್ತಲ್ಲ, ಈ 3 ಚೈನಿಗೆ ಬಂದು 2 ಸಿಂಗಲ್ ಕ್ರೋಷ ಹಾಕ್ಕೋಬೇಕು. ಸೊ ಈ ಲೈನು ತುಂಬ ಈಸಿ ಇದೆ, ಇದೇ ಥರ ಫಿನಿಷ್ ಮಾಡ್ತಾ ಹೋಗಬೇಕು. ನೋಡಿ ಈ ಥರ ಬರುತ್ತೆ. ಇದು ನಿಮಗೆ ಪ್ಯಾಟಿಂಗ್ ಥರನೇ ಕಾಣುತ್ತೆ ದೂರಕ್ಕೆ. ಸೊ ಇದೊಂದು 4 ಮಾಡಿ ನಿಮ್ಗೆ ತೋರಿಸ್ತೀನಿ, ಆಮೇಲೆ ಕಂಟಿನ್ಯೂ ಮಾಡ್ತಾ ಹೋಗೋಣ ಪೂರ್ತಿ. ನೋಡಿ ಈ ಥರ ಬರ್ತಾ ಹೋಗುತ್ತೆ, ಸ್ಟಿಫ್ ಆಗಿದೆ ಮತ್ತು ಭಾಳ ಚೆನ್ನಾಗಿದೆ. ಸೊ ಟ್ರೈ ಮಾಡಿ, ನಾನು ಫುಲ್ ಮಾಡಿಬಿಟ್ಟು ಹೇಗೆ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ ಈ ಥರ ಬರುತ್ತೆ ವಿತೌಟ್ ಕುಚ್ಚು, ಸೇಮ್ ಟ್ಯಾಟಿಂಗ್ ಥರನೇ ಕಾಣುತ್ತೆ ಇದು. ಸೊ ಇದು ಇಲ್ಲಿ ನಾನು 5 ಒಂದು ಕುಚ್ಚು ಹಾಕಿದ್ದೀನಿ. ಸೊ ಇವನ್ ಇದು ತುಂಬ ಚೆನ್ನಾಗಿ ಕಾಣುತ್ತೆ. 1 ಬೀಡ್ ಹಾಕಿದ್ದೀನಿ ಕುಚ್ಚಿಗೆ, ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ನು ಗಮ್ ಪೇಸ್ಟ್ ಎಲ್ಲ ಮಾಡಬೇಕು ನಾನು. ಇದು ತುಂಬ ಚೆನ್ನಾಗಿ ಕಾಣುತ್ತೆ ನಿಮಗೆ. ಸೊ ರಿಂಗ್ಸ್ ಹಾಕೋವಾಗ ಸುಕ್ಕು ಬರ್ದಿರೋ ಹಂಗೆ ಹಾಕೋಬೇಕು ಅಷ್ಟೆ, ಕ್ಲೀನಾಗಿ ಕಾಣುತ್ತವಾಗ. ಸಾರಿ, ಸೊ ಕುಚ್ಚು ಹಾಕಿನೂ ಈ ಥರ ನೀವು ಮಾಡ್ಕೋಬೋದು, ಕುಚ್ಚು ಇಲ್ಲದೇ ಈ ಥರನೂ ಬಿಡ್ಬೋದು. ಸೊ ಹೆಂಗೆ ಬೇಕಿದ್ರು ಮಾಡ್ಬೋದು, ಭಾಳ ನೀಟಾಗಿ ಬರುತ್ತೆ ಡಿಸೈನು, ಟೈಟಾಗೂ ಇದೆ ಸ್ಟಿಫ್ ಆಗಿ. ಸೊ ಈ ಥರ ರಿಂಗ್ ಹಾಕಿದ್ರೆ ನೀವು ಸ್ವಲ್ಪ ಅಗಲ ಅಂದರೆ ದೊಡ್ಡದು ಬರುತ್ತೆ, ಫ್ರೀಯಾಗಿ ಕ್ರೋಷಲ್ಲಿ ಹಾಕ್ಕೊಂಡು ಹೋಗ್ಬೋದು. ಆಮೇಲೆ ನೋಡಿ ಇದಕ್ಕೆ ಕುಚ್ಚು ಕಟ್ಟಿದ್ದೀನಲ್ಲ, ಇದು ಈ ಥರ ಸಿಲ್ಕ್ ಥ್ರೆಡ್ ಬರುತ್ತೆ ಫ್ರೆಂಡ್ಸ್, ಈ ಥರ ಸಿಲ್ಕ್ ಥ್ರೆಡ್ ಬರುತ್ತೆ. ಇದೇನಂದರೆ ಈ ಗಂಟು ಬಿಚ್ಚಿಬಿಟ್ಟು ನೀವು ಎಷ್ಟು ಬೇಕೋ ಅಷ್ಟನ್ನು ನೋಡಿ ಈ ಥರ ಹಿಂಗೆ ತೊಗೋಬೋದು. ವಿಡಿಯೋ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೇಗಿದ್ರಲ್ಲಿ ಕುಚ್ಚು ಮಾಡೋದು ಅಂತ ಹಾಕಿದ್ದೀನಿ. ಸೊ ನೀವು ಅದನ್ನು ನೋಡ್ಬೋದು. ನೋಡಿ ಈ ಥರ ಎಷ್ಟು ಬೇಕೋ ಅಷ್ಟು ದಾರನ ಅದರೊಳಗೆ ತೊಗೊಂಡ್ಬಿಟ್ಟು ಗಮ್ ಹಾಕ್ಕೊಂಡಿದ್ದೀನಿ. ಸೊ ತುಂಬ ಈಸಿ ಆಗುತ್ತೆ ನಿಮಗೆ ಕುಚ್ಚು ಕಟ್ಟೋದಕ್ಕೆ. ಈಗ ದಾರ ಅಂದರೆ ಸುತ್ತಬೇಕು ಅದೆಲ್ಲ ಇರುತ್ತೆ. ನೋಡಿ ಸುಮ್ಮನೆ ಈ ಥರ ಇದು ನೋಡಿ ಕುಚ್ಚು ಇದು ಎಷ್ಟು ಚೆನ್ನಾಗಿದೆ ದಾರ. ಆಮೇಲೆ ಸಿಲ್ಕ್ ಥ್ರೆಡ್ಡು ಮಡ್ಚಲ್ಲ ನಿಮಗೆ, ಈ ಥರ ತಗೊಂಡು ಫಾಸ್ಟಾಗಿ ಆಗುತ್ತೆ ಕೆಲಸ. ಸೊ ಇದು ವಿಡಿಯೋ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ. ಈ ಥರ ದಾರಕ್ಕೆ ಒಂದು ಬೀಡ್ ಹಾಕ್ಬಿಟ್ಟು ಹಾಕೋದು. ಸೊ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದು ಮರಿಬೇಡಿ, ಲೈಕ್ ಬೇಕು ನನಗೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬರಾಗಿದ್ದರೆ ನನ್ನ ಚಾನಲ್ ಇನ್ನೂ ಇವತ್ತು ನೀವು ನೋಡ್ತಾ ಇದ್ರೆ. ಸೊ ನೋಡೋಣ ನೆಕ್ಸ್ಟ್ ಯಾವುದನ್ನು ಡಿಸೈನ್ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.